हेलो एवरीवन, वेलकम बैक टू माय चैनल। हेगिदीरा फ्रेंड्स एल्लरू। फ्रेंड्स इवत्तिने वीडियोदल्लि नीवु तुंबाने चेन्नागिरुवंत लांग नेक सेट्गळ डिसैन अन्नु नोडबहुदु। तुंबा कम्मी ग्राम इंद स्टार्ट आगुत्ते हागे प्रतियोंदु डिसैन केळगडे नानु एक्साक्ट आगिरुवंत वेट अन्नु कोट्टिदीनि। हागे डिसैन अवेलेबल इरुवंत शॉप जोतेगे कांटेक्ट नंबर अन्नु कोट्टिदीनि। सो नानु तोरिसुवंत डिसैन अल्लि यावुदादरू निमगे इष्ट आगि नीवु कूड पर्चेस माडबेकु अंत अंदुकोंड्रे स्क्रीन मेले काणुत्तिरुवंत नंबर अन्नु नीवु कांटेक्ट माडबहुदु। बन्नि इवाग वीडियोन स्टार्ट माडोण। ಇದು ನೀವು ನೋಡ್ತಿರುವಂತ ಮೊದಲನೇ ಹಾರ, ತುಂಬಾನೇ ಚೆನ್ನಾಗಿರುವಂತ ಲಾಂಗ್ ನೆಕ್ ಸೆಟ್ ಇದು। ಎಷ್ಟೊಂದು ಬ್ರಾಡ್ ಆಗಿ ಬಂದಿದೆ ನೋಡಿ। ಈ ಡಿಸೈನ್ ಅನ್ನು ನೋಡಿದ್ರೆ ನಿಮಗೆ ಒಂದು 40-45 ಗ್ರಾಂ ಎಬೋ ಇರುವಂತ ಒಂದು ಲಾಂಗ್ ಹಾರ ಅಂತ ಅನ್ಸುತ್ತೆ, ಬಟ್ ಅಷ್ಟಿಲ್ಲ ಇದರಲ್ಲಿ। ಸೋ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ। ನಿಮಗೆ ಪ್ರತಿಯೊಂದು ಡಿಸೈನ್ ಅಲ್ಲಿ ಇರುವಂತ ಗ್ರಾಮ್ ಅನ್ನು ನಾನು ಕೊಟ್ಟಿರ್ತೀನಿ। ಹಾಗೆ ಇದರ ಪೆಂಡೆಂಟ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ, ತುಂಬಾ ದೊಡ್ಡದಾಗಿ ಬಂದಿದೆ। ಹಾಗೆ ಕೆಳಗಡೆಯಿಂದ ಹ್ಯಾಂಗಿಂಗ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ। ಆಮೇಲೆ ನೀವು ಈ ನೆಕ್ಸ್ಟ್ ಡಿಸೈನ್ ಅನ್ನು ನೋಡ್ತಾ ಇರಬಹುದು, ಬರ್ಡ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ। ನೀವು ನೋಡ್ತಾ ಇರಬಹುದು ಎಷ್ಟೊಂದು ಕ್ಯೂಟ್ ಆಗಿರುವಂತ ಡಿಸೈನ್। ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಮರೂನ್ ಕಲರ್, ಆಮೇಲೆ ಅಂದ್ರೆ ಬರ್ಡ್ ಕಣ್ಣು ಕೂಡ ಮರೂನ್ ಕಲರ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ। ತುಂಬಾನೇ ಚೆನ್ನಾಗಿರುವಂತ ಒಂದು ಲಾಂಗ್ ಹಾರ। ನೀವು ಇದಕ್ಕೆ ಹಿಂದಗಡೆಯಿಂದ ಥ್ರೆಡ್ ಹಾಕೋಬೇಕು, ಅವರು ಥ್ರೆಡ್ ಅನ್ನು ಕೊಟ್ಟಿರ್ತಾರೆ। ಸೊ ನಿಮಗೆ ಥ್ರೆಡ್ ಇಷ್ಟ ಇಲ್ಲ ಅಂದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಚೈನ್ ಮಾಡಿಸ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ಆಸ್ ಯೂಶುವಲ್ ಥ್ರೆಡ್ ಅನ್ನು ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಬಹುದು। ಹಾಗೆ ಇವತ್ತಿನ ಎಲ್ಲಾ ಜುವೆಲ್ಲರಿ ಕಲೆಕ್ಷನ್ ಡಿಸೈನ್ಗಳು ನಿಮಗೆ ಅವೈಲೇಬಲ್ ಇರುವಂತದ್ದು ಎಂಬಿ ಜುವೆಲ್ಲರ್ಸ್ ಮೈಸೂರು। ಹಾಗೆ ಇವತ್ತಿನ ಯಾವ್ದಾದ್ರು ಡಿಸೈನ್ಸ್ ನಿಮಗೆ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ 9448739514 ಈ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿ ಮಾಡಿಸ್ಕೊಬಹುದು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕೂಡ ನೀವು ಕಾಲ್ ಮಾಡಬಹುದು। ಫೈನಲಿ ಇದರ ವೆಯ್ಟ್ ಬಂದ್ಬಿಟ್ಟು ಕೇವಲ 33 ಗ್ರಾಂ। 33 ಗ್ರಾಂ ಅಂದ್ರೆ ಪವನ್ ಲೆಕ್ಕದಲ್ಲಿ ಹೇಳೋದಾದ್ರೆ 4 ಪವನ್ ಮೇಲೆ 1 ಗ್ರಾಂ ಜಾಸ್ತಿ ಅಷ್ಟೇ। ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಹಾರ। ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇನ್ನೊಂದು ತುಂಬಾನೇ ಪ್ರಿಟಿ ಆಗಿರುವಂತ ಇನ್ನೊಂದು ಹಾರ। ನನಗೆ ಇದರ ಪೆಂಡೆಂಟ್ ಮೇಲೆ ತುಂಬಾನೇ ಇಷ್ಟ ಆಯಿತು ಅಂದ್ರೆ ನೋಡಿ, ಚಾಂದ್ಬಾಲ್ ಇಯರಿಂಗ್ ತರ ಕಾಣ್ತಾ ಇದೆ, ಇದು ಎಷ್ಟೊಂದು ಕ್ಯೂಟ್ ಆಗಿದೆ। ಸೊ ನೀವು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಅಥವಾ ಜುಮ್ಕಾ ಅಥವಾ ಚಾಂದ್ಬಾಲ್ ಇಯರಿಂಗ್ ಗಳನ್ನು ನೀವು ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ। ಹಾಗೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುವಂತಹ ಹಾರಗಳು ಇವೆಲ್ಲ ಕೂಡ। ಇದು ಅಷ್ಟೇ, ತುಂಬಾನೇ ಕಮ್ಮಿ ಗ್ರಾಮಲ್ಲಿ ಆಗಿರುವಂಥದ್ದು। ಇದು ಮೋಹನ್ ಮಾಲ ಅಂತ ಹೇಳ್ತೀವಿ ಇದಕ್ಕೆ। ಸೊ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ, ಇದರಲ್ಲಿ ಮರೂನ್ ಆ್ಯಂಡ್ ಪಿಂಕ್ ಕಲರ್ ಸ್ಟೋನ್ ಬಂದಿರೋದ್ರಿಂದ ಈ ಹಾರದ ಲುಕ್ಕೇ ಚೇಂಜ್ ಆಗೋಗಿದೆ। ಇದಕ್ಕೊಂದು ವೇಳೆ ಪ್ಲೈನ್ ಪೆಂಡೆಂಟ್ ಬಂದಿದ್ರೆ ಇಷ್ಟೊಂದು ಲುಕ್ ಬರ್ತಾ ಇರಲಿಲ್ಲ। ಕಲರ್ ಬೀಡ್ಸ್ ಅನ್ನು ಪೆಂಡೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗೊಂದು ಲುಕ್ ಬಂದಿದೆ। ಹಾಗೆ ಇದಕ್ಕೂ ಅಷ್ಟು ನಾವಾಗಲೇ ಹೇಳಿರುವ ಹಾಗೆ ಹಿಂದ್ಗಡೆಯಿಂದ ನೀವು ಥ್ರೆಡ್ ಅನ್ನು ಹಾಕೊಬೇಕು, ಇಲ್ಲ ಅಂತ ಹೇಳಿದ್ರೆ ಚೈನ್ ಅನ್ನು ಎಕ್ಸ್ಟ್ರಾ ಕೊಟ್ಟು ಮಾಡಿಸ್ಕೊಬೇಕು। ಫೈನಲಿ ಇದರ ವೆಯ್ಟ್ ಬಂದ್ಬಿಟ್ಟು ಕೇವಲ 26 ಗ್ರಾಂ, 3.5 ಪವನ್ ಅಲ್ಲಿ ಆಗಿರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾರ। ಹಾಗೆ ನೀವಿಲ್ಲಿ ನೋಡ್ತಾ ಇರಬಹುದು ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಲೈಟ್ ವೆಯ್ಟ್ ಲಾಂಗ್ ಹಾರ, ಎಷ್ಟೊಂದು ಪ್ರಿಟಿಯಾಗಿ ಕಾಣ್ತಾ ಇದೆ। ಹಾಗೆ ಎಷ್ಟು ಬ್ರಾಡ್ ಆಗಿ ಕಾಣುತ್ತೆ ನೋಡಿ, ಕತ್ತಿಗೆ ಹಾಕಿದ್ರೆ ಅವರು ನಿಮಗೆ ಹಾಕ್ಬಿಟ್ಟು ತೋರಿಸ್ತಿದ್ದಾರೆ ನೋಡಿ, ಕತ್ತಿಗೆ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತಿದೆ। ಹಾಗೆ ಪೆಂಡೆಂಟ್ ನೋಡಿ, ತುಂಬಾನೇ ಬ್ರಾಡ್ ಆಗಿ ಬಂದಿದೆ ಅಂದ್ರೆ ದೊಡ್ಡದಾಗಿ ಬಂದಿದೆ। ಪೆಂಡೆಂಟ್ ಅಲ್ಲೂ ಕೂಡ ಲಕ್ಷ್ಮಿ ಡಿಸೈನ್ ಅನ್ನು ನೀವು ನೋಡಬಹುದು, ಎಷ್ಟೊಂದು ಪ್ರಿಟಿಯಾಗಿ ಕಾಣಿಸ್ತಿದೆ ಅಂತ। ಹಾಗೆ ಕೆಳಗಡೆಯಿಂದ ಹ್ಯಾಂಗಿಂಗ್ ಅಲ್ಲಿ ಬೀಡ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ। ಇದು ಫುಲ್ ನಿಮಗೆ ಬಾಲ್ಸ್ ಇಂದ ಅಂದ್ರೆ ಗೋಲ್ಡನ್ ಬಾಲ್ಸ್ ಇಂದ ಮಾಡಿರುವಂತ ಒಂದು ಲಾಂಗ್ ಹಾರ, ಎಷ್ಟೊಂದು ಪ್ರಿಟಿಯಾಗಿದೆ। ಇದರ ವೆಯ್ಟ್ ಕೇಳಿದ್ರೆ ನೀವು ನಂಬಲ್ಲ ಇಷ್ಟು ಕಮ್ಮಿ ಗ್ರಾಮ್ ಅಲ್ಲಿ ಆಗಿದೆಯಾ ಅಂತ। ಹಾಗೆ ನಾನಿವತ್ತು ತೋರಿಸ್ತಿರುವಂತ ಎಲ್ಲಾ ಜುವೆಲ್ಲರಿ ಡಿಸೈನ್ಗಳು 916 ಹಾಲ್ ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ನೀವೊಂದು ವೇಳೆ ಪರ್ಚೇಸ್ ಮಾಡೋದಾದ್ರೆ ನಿಮಗೆ ಯಾವುದೇ ತರ ಭಯ ಇಲ್ಲದೆ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು। ಫೈನಲಿ ಇದರ ವೆಯ್ಟ್ ಬಂದ್ಬಿಟ್ಟು ಕೇವಲ 19 ಗ್ರಾಂ 750 ಮಿಲಿಯಲ್ಲಿ ಆಗಿರುವಂತ ಒಂದು ಬ್ಯೂಟಿಫುಲ್ ಲಾಂಗ್ ಹಾರ। ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾನೆ ಇರಬಹುದು ಎಷ್ಟೊಂದು ಪ್ರಿಟಿ ಆಗಿರುವಂತ ಒಂದು ಬೀಡ್ಸ್ ಇಂದ ಮಾಡಿರುವಂತ ಲಾಂಗ್ ಹಾರ। ಇದನ್ನ ನೀವು ಲಾಂಗ್ ಹಾರ ತರದ್ ಬೇಕಾದ್ರೂ ಹಾಕೊಬಹುದು, ಇಲ್ಲ ಅಂದ್ರೆ ಮೀಡಿಯಂ ಲೆಂತ್ ಅಲ್ಲಿ ಕೂಡ ನೀವು ಹಾಕೊಬಹುದು। ತುಂಬಾನೇ ಪ್ರಿಟಿ ಆಗಿರುವಂತ ಒಂದು ಸರ ಇದು। ಇದರಲ್ಲಿ ಸ್ಟೋನ್ ಅನ್ನ ನೀವು ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಬಹುದು, ಅಂದ್ರೆ ನಿಮ್ಗೆ ಈ ಮರೂನ್ ಕಲರ್ ಸ್ಟೋನ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಕಲರ್, ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಒಂದ್ ವೇಳೆ ಇಯರಿಂಗ್ ಇದ್ರೆ ಅಥವಾ ಇನ್ನೇನಾದ್ರೂ ಶಾರ್ಟ್ ನೆಕ್ ಸೆಟ್ ಏನಾದ್ರು ಇದ್ರೆ ಬೇರೆ ಕಲರ್ ಅಲ್ಲಿ ಆ ಕಲರ್ ಗೆ ಮ್ಯಾಚ್ ಮಾಡಿ ನೀವು ಈ ತರ ಲಾಂಗ್ ಹಾರಗಳನ್ನ ಮಾಡಿಸ್ಕೊಬಹುದು, ತುಂಬಾನೇ ಪ್ರಿಟಿ ಆಗಿರುವಂತದ್ದು। ಇನ್ನು ಇದರ ಪೆಂಡೆಂಟ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇದೆ, ಎಷ್ಟೊಂದು ಕ್ಯೂಟ್ ಆಗಿದೆ ಅಲ್ವಾ। ಪೆಂಡೆಂಟ್ ಮಿಡ್ಲ್ ಅಲ್ಲಿ ನಿಮ್ಗೆ ಪೀಕಾಕ್ ಡಿಸೈನ್ ಅನ್ನು ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ। ಇದರಲ್ಲಿ ಹೈಲೈಟ್ ಆಗಿರೋದು ಪೆಂಡೆಂಟು ತುಂಬಾ ದೊಡ್ಡದಾಗಿ ಬಂದಿದೆ ಅಲ್ವಾ, ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ। ಇದು ಕೇವಲ 19 ಗ್ರಾಮ್ ಅಲ್ಲಿ ಮಾಡಿರುವಂತ ಒಂದು ಲಾಂಗ್ ಹಾರ। ನಿಮ್ಗೇನಾದ್ರೂ ಈ ಡಿಸೈನ್ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ ನೀವು ಕೂಡ ಮಾಡಿಸ್ಕೊಬಹುದು। ನೀವಿಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇನ್ನೊಂದು ತುಂಬಾನೇ ಚೆನ್ನಾಗಿರುವಂತ ಲಾಂಗ್ ಹಾರ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ। ಇದು ಇದು ಮಾತ್ರ ಮ್ಯಾಂಗೋ ಡಿಸೈನ್, ಇದಕ್ಕೆ ಪೆಂಡೆಂಟ್ ಇಲ್ಲ, ವಿದೌಟ್ ಪೆಂಡೆಂಟ್ ಅಲ್ಲಿ ಬಂದಿರುವಂತ ಒಂದು ಲಾಂಗ್ ಹಾರ। ಪೆಂಡೆಂಟ್ ಇರುವ ಪ್ಲೇಸ್ ಅಲ್ಲಿ ಚಿಕ್ಕದಾಗಿ ಒಂದು ಸ್ಟೋನ್ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಗ್ರೀನ್ ಕಲರ್ ಸ್ಟೋನ್ ನೀವು ನೋಡ್ತಾನೆ ಇರ್ಬೋದು। ಹಾಗೆ ಇದಕ್ಕೆ ಹಿಂದ್ಗಡೆಯಿಂದ ಥ್ರೆಡ್ ಅಥವಾ
ಚೈನ್ ಏನು ಕೊಟ್ಟಿಲ್ಲ, ಫುಲ್ ಹಿಂದ್ಗಡೆ ತನಕ ಈ ಮ್ಯಾಂಗೋ ಡಿಸೈನೇ ಇದೆ. ಸೊ ನೀವೇನಾದರೂ ಇದಕ್ಕೆ ಥ್ರೆಡ್ ಅನ್ನು ಹಾಕಿಸ್ಕೊಂಡ್ರೆ ಅಥವಾ ಚೈನ್ ಅನ್ನು ಹಾಕಿಸ್ಕೊಂಡ್ರೆ ಇನ್ನೂ ತುಂಬಾನೇ ಲಾಂಗ್ ಬರುತ್ತೆ. ಇವಾಗ ಇದು ಒಂದು ಚೆಸ್ಟ್ ಲೆವೆಲ್ ತನಕ ಇದೆ ಅಷ್ಟೇ, ತುಂಬಾನೇ ಪ್ರಿಟಿ ಆಗಿರುವಂಥದ್ದು. ಒಂದು ವೇಳೆ ನಿಮಗೆ ಇದೇ ಡಿಸೈನ್ ಪೆಂಡೆಂಟ್ ಬೇಕು ಅಂತ ಅನ್ಕೊಂಡ್ರು ಕೂಡ ಪೆಂಡೆಂಟ್ ಅನ್ನು ಹಾಕಿಸಿ ನೀವು ಕಸ್ಟಮೈಸ್ ಮಾಡಿಸ್ಕೊಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ. ಒಳಗಡೆ ಲೈನ್ ಅಲ್ಲಿ ಫುಲ್ ಆಗಿ ಮರುನ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ. ಒಂದ್ ವೇಳೆ ನಿಮಗೆ ಮರುನ್ ಕಲರ್ ಸ್ಟೋನ್ ಇಷ್ಟ ಇಲ್ಲ ಅಂದ್ರೆ ನೀವು ಗ್ರೀನು ಅಥವಾ ಪಿಂಕು ಅಥವಾ ನಿಮಗೆ ಯಾವ ಥರ ಕಲರ್ ಇಷ್ಟ ಬರುತ್ತೆ ಆ ಥರ ಕಲರನ್ನು ಇಡಿಸಿ ಮಾಡಿಸ್ಕೊಬೋದು. ಫೈನಲಿ ಇದರ ವೆಯ್ಟ್ ಬಂದುಬಿಟ್ಟು ಕೇವಲ 30 ಗ್ರಾಮ್, ಅಂದರೆ ಕೇವಲ 3 ಮುಕ್ಕಾಲು ಪವನಲ್ಲಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಲಾಂಗ್ ಹಾರ ನೋಡಿದ್ರಲ್ಲ ಫ್ರೆಂಡ್ಸ್. ಎಷ್ಟೆಷ್ಟು ಕಮ್ಮಿ ಗ್ರಾಮಲ್ಲಿಯೂ ಕೂಡ ನಾವು ಎಷ್ಟೊಂದು ಚೆನ್ನಾಗಿರುವಂಥ ಹಾಗೆ ಬ್ರಾಡ್ ಆಗಿ ಕಾಣುವಂಥ ನೆಕ್ ಸೆಟ್ಗಳನ್ನು ಮಾಡ್ಕೊಬೋದು ಅಂತ. ಇನ್ನು ಕೆಲವರಿಗೆ ಗೋಲ್ಡ್ ಡಿಸೈನ್ ಇಷ್ಟ ಆಗುತ್ತೆ, ಹಾಗೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊತಾರೆ, ಬಟ್ ಪರ್ಚೇಸ್ ಮಾಡೋಕ್ಕೆ ಆನ್ಲೈನ್ ಪರ್ಚೇಸಿಂಗ್ ತುಂಬ ಭಯ ಪಡ್ತಾರೆ. ಸೊ ಅಂಥವ್ರು ನೀವು, ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಗೋಲ್ಡ್ ರೇಟ್ ಎಷ್ಟಿದೆ, ವೇಸ್ಟೇಜ್ ಎಷ್ಟು ಹಾಕ್ತೀರಾ, ಅಥವಾ ಮೇಕಿಂಗ್ ಚಾರ್ಜ್ ಹೆಂಗಿದೆ, ಹಾಗೆ ನೀವು ಯಾವ ಥರ ಕೊರಿಯರ್ ಮಾಡ್ತೀರಾ, ಕೊರಿಯರ್ ಫೆಸಿಲಿಟಿ ಯಾವ ಥರ ಇದೆ ಅಂತ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಬನ್ನಿ ಇವಾಗ ಇನ್ನೊಂದು ಫೈನಲ್ ಡಿಸೈನನ್ನು ನೋಡ್ಕೊಂಬರೋಣ. ಅದು ಇವತ್ತಿನ ಕೊನೆಯ ಡಿಸೈನ್, ಎಷ್ಟೊಂದು ಪ್ರಿಟಿಯಾಗಿದೆ. ಆಲ್ರೆಡಿ ನೀವು ಈ ಥರ ಒಂದು ಡಿಸೈನನ್ನು ನೋಡಿದ್ದೀರಾ, ಬಟ್ ಅದು ಕೇವಲ 19 ಗ್ರಾಮಲ್ಲಿ ಆಗಿರುವಂಥ ಒಂದು ಡಿಸೈನ್. ಇದು ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಅದಕ್ಕಿಂತ, ತುಂಬಾ ಚೆನ್ನಾಗಿರುವಂಥದ್ದು. ಇದು ಕೂಡ ಅಷ್ಟೇ, ಕೇವಲ ಗೋಲ್ಡ್ ಬಾಲ್ಸಿಂದ ಮಾಡಿರುವಂಥದ್ದು. ಪೆಂಡೆಂಟ್ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಲಕ್ಷ್ಮೀ ಪೆಂಡೆಂಟ್ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ, ಕೆಳಗಡೆ ಡ್ರಾಪಿಂಗ್ಸಲ್ಲಿ ಗೋಲ್ಡನ್ ಬೀಡ್ಸನ್ನು ಕೊಟ್ಟಿದ್ದಾರೆ, ತುಂಬಾ ಪ್ರಿಟಿಯಾಗಿರುವಂಥದ್ದು. ಆ್ಯಸ್ ಯೂಶ್ವಲ್ ಇದಕ್ಕೆ ಹಿಂದ್ಗಡೆನ ಥ್ರೆಡ್ಡನ್ನು ಕೊಟ್ಟಿರ್ತಾರೆ. ಸೊ ನಿಮಗೆ ಥ್ರೆಡ್ ಇಷ್ಟ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಬೋದು ಫ್ರೀ ಆಫ್ ಕಾಸ್ಟಲ್ಲಿ, ಇಲ್ಲ ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಚೈನನ್ನು ಮಾಡಿಸಿ ಹಾಕ್ಕೊಬೋದು. ಫೈನಲಿ ಇದರ ವೆಯ್ಟ್ ಬಂದು ಕೇವಲ 25 ಗ್ರಾಮ್. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಷ್ಟು ಕಮ್ಮಿ ಗ್ರಾಮಲ್ಲಿ ಯಾವ್ಯಾವ ಥರ ನಾವು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ರಿಗಳನ್ನು ಮಾಡಿ ಹಾಕ್ಕೊಬೋದು ಅಂತ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲ ಗೋಲ್ಡ್ ಡಿಸೈನ್ಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಜಸ್ಟ್ ಒಂದು ಲೈಕ್ ಮಾಡಬೇಕು ಅಷ್ಟೇ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ವಾಚ್ ಮಾಡ್ತಿದ್ದೀರಾ ಅಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ವಾಚ್ ಮಾಡ್ಕೊಳ್ಳಿ. ಹಾಗೆ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ತುಂಬ ಡಿಸೈನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರು ನನ್ನ ಹಳೆ ವೀಡಿಯೋಗಳನ್ನು ವಾಚ್ ಮಾಡಿಲ್ಲ, ಒಂದ್ಸಲ ಹೋಗಿ ಹಳೆ ವೀಡಿಯೋಗಳನ್ನು ಕೂಡ ವಾಚ್ ಮಾಡಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಗೋಲ್ಡ್ ಮಾಡಿಸ್ಕೊಬೇಕು, ಅಥವಾ ಲೈಟ್ ವೆಯ್ಟ್ ಅಥವಾ ಕಮ್ಮಿ ಗ್ರಾಮಲ್ಲಿ ಯಾವ ಥರ ನಾವು ಬ್ರಾಡ್ ಆಗಿ ಕಾಣಿಸುವಂಥ ಜ್ಯುವೆಲ್ರಿಗಳನ್ನು ಮಾಡಿಸ್ಕೊಬೋದು ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಡಿಸೈನ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.